ಬಿಜೆಪಿ ಚಾಣಕ್ಯ ಮಿಂಚಿನ ಸಂಚಾರ. ಮಧ್ಯರಾತ್ರಿ 2:30ಕ್ಕೆ ಬೆಂಗಳೂರಿಗೆ ಅಮಿತ್ ಶಾ ಆಗಮಿಸಿದ್ದಾರೆ. ನಗರದ ತಾಜ್ ವೆಸ್ಟ್ ಹೋಟೆಲ್ನಲ್ಲಿ ಅಮಿತ್ ಶಾ ವಾಸ್ತವ್ಯ ಹೂಡಿದ್ದಾರೆ. ಲೋಕ ಚುನಾವಣೆ ಗೆಲುವಿಗಾಗಿ ರಾಜ್ಯದಲ್ಲಿ ಚಾಣಕ್ಯ ರಣತಂತ್ರವನ್ನ ರೂಪಿಸಿದ್ದಾರೆ. ಇಂದು ಬಿಜೆಪಿ ಅಭ್ಯರ್ಥಿಗಳ ಪರ ಮತಯಾಚನೆ ಕೂಡ ಮಾಡಲಿದ್ದಾರೆ. ನಗರದ ತಾಜ್ ವೆಸ್ಟ್ ಹೋಟೆಲ್ನಲ್ಲಿ ಅಮಿತ್ ಶಾ ವಾಸ್ತವ್ಯ ಹೂಡಿದ್ದಾರೆ. ಲೋಕ ಚುನಾವಣೆ ಗೆಲುವಿಗಾಗಿ ರಾಜ್ಯದಲ್ಲಿ ಚಾಣಕ್ಯ ರಣತಂತ್ರವನ್ನ ರೂಪಿಸಿದ್ದಾರೆ. ಇಂದು ಬಿಜೆಪಿ ಅಭ್ಯರ್ಥಿಗಳ ಪರ ಅಮಿತ್ ಶಾ ಭರ್ಜರಿ ಪ್ರಚಾರವನ್ನ ನಡೆಸಲಿದ್ದಾರೆ. ಈಗಾಗಲೇ ಅಮಿತ್ ಶಾ ಅವರು ಆಗಮಿಸಿದ್ದಾರೆ. ಮಧ್ಯರಾತ್ರಿ ಸುಮಾರು 2:30ಕ್ಕೆ ಬೆಂಗಳೂರಿಗೆ ಆಗಮಿಸಿದ್ದಾರೆ. ತಾಜ್ ವೆಸ್ಟ್ ಹೋಟೆಲ್ನಲ್ಲೇ ಇದ್ದಾರೆ. ಈಗಾಗಲೇ ರಾಷ್ಟ್ರೀಯ ನಾಯಕರು ಆಗಮಿಸಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಮೋದಿಯವರು ಕೂಡ ಈಗಾಗಲೇ 2 ಬಾರಿ ಆಗಮಿಸಿ ಪ್ರಚಾರವನ್ನ ನಡೆಸಿದ್ದಾರೆ. ಇದೀಗ ಅಮಿತ್ ಶಾ ಅವರು ಆಗಮಿಸಿದ್ದಾರೆ. ಇವತ್ತು ಈಗಾಗಲೇ ಬೆಂಗಳೂರಿನಲ್ಲೇ ಇದ್ದಾರೆ. ಮಧ್ಯರಾತ್ರಿ ಸುಮಾರಿಗೆ ಆಗಮಿಸಿದ್ದಾರೆ. ಇನ್ನೇನಿದ್ರು ಇವತ್ತು ಮತ ಪ್ರಚಾರ ಮಾಡಲಿದ್ದಾರೆ. ಮತಗಳನ್ನು ಸೆಳೆಯುವಂಥ ಪ್ರಯತ್ನವನ್ನು ಇವತ್ತು ಅಮಿತ್ ಶಾ ಮಾಡ್ತಾರೆ. ಹೀಗಾಗಿ ನಗರದ ತಾಜ್ ವೆಸ್ಟನ್ ಹೋಟೆಲ್ನಲ್ಲೇ ಅಮಿತ್ ಶಾ ವಾಸ್ತವ್ಯ ಹೂಡಿದ್ದಾರೆ. ಲೋಕ ಚುನಾವಣೆ ಗೆಲುವಿಗಾಗಿ ರಾಜ್ಯದಲ್ಲಿ ಚಾಣಕ್ಯ ರಣತಂತ್ರವನ್ನು ರೂಪಿಸಿದ್ದಾರೆ. ಈಗಾಗಲೇ ವಿಧಾನಸಭೆ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ್ದೇವೆ. ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ನಾವೇನು ಟಾರ್ಗೆಟ್ ಇಟ್ಕೊಂಡಿದ್ದೀವಿ, 28 ಕ್ಷೇತ್ರಗಳಲ್ಲೂ ಗೆಲ್ಲಬೇಕು ಅಂತ, ಆ ಗೆಲುವಿಗಾಗಿ ಅಮಿತ್ ಶಾ ಅವರು ರಣತಂತ್ರವನ್ನು ರೂಪಿಸಿದ್ದಾರೆ. ಈಗಾಗಲೇ ಬಿಜೆಪಿ ಮತ್ತು JDS ಮೈತ್ರಿ ಮಾಡಿಕೊಂಡಿರೋ ಕಾರಣ ಎಲ್ಲ ರೀತಿಯಾದಂಥ ಒಂದು ಸ್ಟ್ರಾಟಜಿಯನ್ನು ಈ ಎರಡೂ ಪಕ್ಷಗಳು ಕೂಡ ಮಾಡಿದ್ದಾವೆ. ಈಗಾಗಲೇ ಆ ಸ್ಟ್ರಾಟಜಿ ಮೇಲೆ ಒಂದಷ್ಟು ವರ್ಕೌಟ್ ಮಾಡಬೇಕಾಗಿರುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಹೀಗಾಗಿ ಅಮಿತ್ ಶಾ ಅವರು ಈಗಾಗಲೇ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಮಧ್ಯರಾತ್ರಿ 2:30ಕ್ಕೆ ಬೆಂಗಳೂರಿಗೆ ಆಗಮಿಸಿದ್ದಾರೆ. ತಾಜ್ ವೆಸ್ಟನ್ ಹೋಟೆಲ್ನಲ್ಲೇ ಇದ್ದಾರೆ. ಕ್ಷೇತ್ರ ಗೆಲ್ಲಬೇಕಾದ ಸ್ಟ್ರಾಟಜಿ ಮಾಡಲಿದ್ದಾರೆ ಅಮಿತ್ ಶಾ. ಇಡೀ ದಿನ ಸಭೆ, ಸಮಾವೇಶ, ರೋಡ್ ಶೋ ನಡೆಸಲಿದ್ದಾರೆ ಚಾಣಕ್ಯ. ಬೆಳಗ್ಗೆ 9 ಗಂಟೆಗೆ ಎರಡೂ ಪಕ್ಷದ ಪ್ರಮುಖರ ಜೊತೆ ಉಪಹಾರವನ್ನ ಸೇವಿಸಲಿದ್ದಾರೆ ಅಮಿತ್ ಶಾ. ಇದಾದ ನಂತರ ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಸೇರಿ 5 ಕ್ಷೇತ್ರ ಅಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ಸಮಾವೇಶದಲ್ಲಿ 5,000 ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗುವ ಸಾಧ್ಯತೆ ಇದೆ. ಮಧ್ಯಾಹ್ನ 3 ಗಂಟೆಗೆ ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಸೇರಿ 5 ಕ್ಷೇತ್ರದ ಪ್ರಮುಖರ ಜೊತೆ ಬೆಂಗಳೂರಲ್ಲಿ ಸಭೆಯನ್ನು ನಡೆಸಲಿದ್ದಾರೆ. ಅಸಮಾಧಾನವಿರುವ ಕ್ಷೇತ್ರಗಳ ಮುಖಂಡರ ಜೊತೆ ಅಮಿತ್ ಶಾ ಚರ್ಚೆಯನ್ನ ಮಾಡಲಿದ್ದಾರೆ. ಈಗಾಗಲೇ ಕೆಲವು ಕ್ಷೇತ್ರಗಳಲ್ಲಿ ಟಿಕೆಟ್ ತಪ್ಪಿರೋ ಹಿನ್ನೆಲೆಯಲ್ಲಿ ಒಂದಷ್ಟು ಘಟಾನುಘಟಿ ನಾಯಕರೇ ಮುನಿಸಿಕೊಂಡಿದ್ದಾರೆ. ಆ ಘಟಾನುಘಟಿ ನಾಯಕರನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನ ಇವತ್ತು ಅಮಿತ್ ಶಾ ಮಾಡ್ತಾರೆ. ಯಾಕೆಂದ್ರೆ ಎಲ್ಲರೂ ಕೂಡ ಪಕ್ಷಕ್ಕೆ ಒಗ್ಗಟ್ಟಾಗಿ ದುಡಿಬೇಕು. ಹೀಗಾಗಿ ಅಲ್ಲಿ ಯಾರಾದರೂ ಒಬ್ರು ಅಸಮಾಧಾನಗೊಂಡಿದ್ರು ಕೂಡ ಅದು ಮತಗಳ ಮೇಲೆ ಎಫೆಕ್ಟ್ ಆಗುತ್ತೆ. ಈ ನಿಟ್ಟಿನಲ್ಲಿ ಎಲ್ಲರ ಜೊತೆ ಮಾತಾಡಿ ಈ ಭಿನ್ನಾಭಿಪ್ರಾಯಗಳೇನಿದ್ದಾವೆ ಅದನ್ನ ಶಮನ ಮಾಡುವ ಯತ್ನಕ್ಕೆ ಅಮಿತ್ ಶಾ ಇವತ್ತು ಮುಂದಾಗಲಿದ್ದಾರೆ. ಹೀಗಾಗಿ ಸಾಕಷ್ಟು ಒಂದು ಸಮಾವೇಶಗಳು, ಸಭೆಗಳು, ಅದರ ಜೊತೆಗೆ ಮಾತುಕತೆ ಇವೆಲ್ಲವೂ ಕೂಡ ಇದೆ. ಹೀಗಾಗಿ 28 ಕ್ಷೇತ್ರವನ್ನು ಗೆಲ್ಲಲು ಬೇಕಾದಂಥ ಸ್ಟ್ರಾಟಜಿಯನ್ನು ಕೂಡ ಇವತ್ತು ಅಮಿತ್ ಶಾ ಮಾಡಲಿದ್ದಾರೆ. 28ಕ್ಕೆ 28 ಕ್ಷೇತ್ರವನ್ನು ಗೆಲ್ತೀವಿ ಅಂತ ಬಿಜೆಪಿ ಮತ್ತು JDS ನಾಯಕರು ಹೇಳ್ತಿದ್ದಾರೆ. ಆ 28ಕ್ಕೆ 28 ಗೆಲ್ಲಬೇಕು ಅಂದರೆ ಸ್ಟ್ರಾಟಜಿ ತುಂಬ ಮುಖ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಅಮಿತ್ ಶಾ ಒಂದಷ್ಟು ಸ್ಟ್ರಾಟಜಿ ಲೆಕ್ಕಾಚಾರಗಳನ್ನು ಬಿಜೆಪಿ ನಾಯಕರೇ ಹೇಳ್ಕೊಡ್ತಾರೆ. ಅದರ ಜೊತೆಗೆ ಒಂದಷ್ಟು ಟಾಸ್ಕ್ ಕೂಡ ನೀಡ್ತಾರೆ ಬಿಜೆಪಿ ನಾಯಕರಿಗೆ, ಯಾವ ರೀತಿ ಚುನಾವಣೆಯಲ್ಲಿ ಕೆಲಸ ಮಾಡಬೇಕು, ಹೇಗೆ ಮತಗಳನ್ನು ಸೆಳಿಬೇಕು ಅಂತ. ಲೋಕಸಭಾ ಚುನಾವಣಾ ಅಖಾಡ ಇದೀಗ ರಂಗೇರಿದೆ. DK ಬ್ರದರ್ಸ್ ತವರಿನಿಂದಲೇ ಎಲೆಕ್ಷನ್ ರಣಕಹಳೆಯನ್ನ ಮೊಳಗಿಸಲಿದ್ದಾರೆ ಅಮಿತ್ ಶಾ. DK ಬ್ರದರ್ಸ್ ಮಣಿಸಲು ಅಮಿತ್ ಶಾ ರಣತಂತ್ರವನ್ನ ರೂಪಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದಲೇ ಪ್ರಚಾರವನ್ನ ಆರಂಭ ಮಾಡಲಿದ್ದಾರೆ. ಸಂಸದ DK ಸುರೇಶ್ ಮಣಿಸಲು ಚಾಣಕ್ಯ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಯಾಕಂದ್ರೆ DK ಸುರೇಶ್ ಕೂಡ ಬಹಳ ಸ್ಟ್ರಾಂಗ್ ಕ್ಯಾಂಡಿಡೇಟ್, ಅಷ್ಟು ಸುಲಭದ ಮಾತಲ್ಲ. ಅಫ್ಕೋರ್ಸ್ ಒಂದಷ್ಟು ಸ್ಟ್ರಾಟಜಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಸ್ಟ್ರಾಟಜಿ ಮೇಲೆ ಮಾತ್ರ ಈಗ ಪಕ್ಷ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಹೇಗಾದ್ರೂ ಮಾಡಿ ಅಲ್ಲಿ ಗೆಲ್ಲಿಸ್ಬೇಕು, DK ಸುರೇಶ್ ಅವ್ರನ್ನ ಸೋಲಿಸ್ಬೇಕು ಅಂತ
ಸಾಕಷ್ಟು ಸ್ಟ್ರಾಟಜಿಯನ್ನ ಮಾಡಿದ್ದಾರೆ ಅಮಿತ್ ಶಾ. ಡಿ ಕೆ ಬ್ರದರ್ಸ್ ತವರಿನಿಂದಲೇ ಈಗ ಎಲೆಕ್ಷನ್ ರಣಕಹಳೆ ಮೊಳಗಿಸುವುದಕ್ಕೆ ಬಂದಿದ್ದಾರೆ. ಡಿ ಕೆ ಬ್ರದರ್ಸ್ ಮಣಿಸಲು ಇದೀಗ ಅಮಿತ್ ಶಾ ರಣತಂತ್ರವನ್ನ ರೂಪಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಪ್ರಚಾರ ಮಾಡೋದಿಕ್ಕೆ. ಸಂಸದ ಡಿ ಕೆ ಸುರೇಶ್ ಮಣಿಸಲು ಇದೀಗ ಚಾಣಕ್ಯ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ಅಮಿತ್ ಶಾ ಅವರು ರಾಜ್ಯಕ್ಕೆ ಆಗಮಿಸಿದ್ದಾರೆ, ಬೆಂಗಳೂರಿನಲ್ಲಿ ಇದ್ದಾರೆ. ಒಂದಷ್ಟು ಸಭೆಗಳು, ಒಂದಷ್ಟು ಅಂದರೆ ಅಲ್ಲಿರುವಂಥ ಬಿಜೆಪಿ ನಾಯಕರ ಜೊತೆ ಚರ್ಚೆ ಮಾಡ್ತಾರೆ. ಇದಾದ ನಂತರ ಡಿ ಕೆ ಬ್ರದರ್ಸ್ ತವರಿಂದಲೇ ಎಲೆಕ್ಷನ್ ರಣಕಹಳೆ ಮೊಳಗಿಸಲಿಕ್ಕೆ ಅಮಿತ್ ಶಾ ಅವರು ಆಗಮಿಸಿದ್ದಾರೆ. ಬಹಳ ಫೋಕಸ್ ಮಾಡಬೇಕಾಗಿರುವಂಥ ಕ್ಷೇತ್ರ ಅಂದರೆ ಅದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ, ಹೈ ವೋಲ್ಟೇಜ್ ಕ್ಷೇತ್ರ, ನೆಕ್ ಟು ನೆಕ್ ಫೈಟ್ ಇರುವಂಥ ಕ್ಷೇತ್ರ, ಬಹಳ ಟಫ್ ಆಗಿರುವಂಥ ಕ್ಷೇತ್ರ ಈ ಬಾರಿ. ಚನ್ನಪಟ್ಟಣದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶಕ್ತಿ ಪ್ರದರ್ಶನವನ್ನು ತೋರಲಿದ್ದಾರೆ. ಸಂಜೆ 6 ಗಂಟೆಗೆ ಚನ್ನಪಟ್ಟಣದಲ್ಲಿ ಅಮಿತ್ ಶಾ ರೋಡ್ ಶೋ ಅನ್ನ ನಡೆಸಲಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರ ಅಮಿತ್ ಶಾ ಪ್ರಚಾರವನ್ನ ಮಾಡ್ತಾರೆ. ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಅಭ್ಯರ್ಥಿ ಅವರ ಪರವಾಗಿ ಪ್ರಚಾರವನ್ನ ಮಾಡಲಿದ್ದಾರೆ. ಅಮಿತ್ ಶಾ, ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ, ಬಿವೈ ವಿಜೇಂದ್ರ, ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಸೇರಿದಂತೆ ಹಲವರು ಈ ಒಂದು ಪ್ರಚಾರದಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ರ್ಯಾಲಿಯಲ್ಲಿ 25,000 to 30,000 ಕಾರ್ಯಕರ್ತರು ಭಾಗಿಯಾಗುವ ನಿರೀಕ್ಷೆ ಕೂಡ ಇದೆ. ಯಾಕಂದ್ರೆ ಈ ರ್ಯಾಲಿಗಳಲ್ಲಿ ಏನಂದ್ರೆ ಮತಗಳನ್ನ ಸೆಳೆಯೋದಕ್ಕೆ ಬಹಳ ಸುಲಭ ಆಗುತ್ತೆ. ಈ ಹಿಂದೆ ಕೂಡ ಅನೇಕ ರ್ಯಾಲಿಗಳನ್ನ ಮಾಡಿದ್ದಾರೆ ಮೋದಿಯವರು ಕೂಡ. ಸಾಕಷ್ಟು ರ್ಯಾಲಿಗಳನ್ನ ಮಾಡಿದ್ರು ಅವರು. ರ್ಯಾಲಿ ಮಾಡಿರುವಂತ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಗೆಲುವನ್ನ ಸಾಧಿಸಿದೆ. ಅದೇ ಒಂದು ಸ್ಟ್ರಾಟಜಿಯನ್ನ ಮುಂದಿಟ್ಕೊಂಡು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಆ ಸ್ಟ್ರಾಟಜಿ ಪರವಾಗಿ ಅಂದ್ರೆ ವರ್ಕೌಟ್ ಮಾಡಲಿದ್ದಾರೆ ಬಿಜೆಪಿ. ಹೀಗಾಗಿ ಹೆಚ್ಚು ರೈಲುಗಳನ್ನ ಮಾಡಿ ಮತಗಳನ್ನ ಸೆಳೆಯೋದಕ್ಕೆ ಬಹಳ ಸುಲಭ ಆಗುವ ನಿಟ್ಟಿನಲ್ಲಿ ಈ ಬಾರಿ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಪರ ಅಮಿತ್ ಶಾ ಇವತ್ತು ಪ್ರಚಾರವನ್ನ ಮಾಡಲಿದ್ದಾರೆ. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಯವರು ಕೂಡ ಇರ್ತಾರೆ ಈ ಒಂದು ಪ್ರಚಾರದಲ್ಲಿ. ಅದರ ಜೊತೆಗೆ ಬಿವೈ ವಿಜೇಂದ್ರ, ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ. ಓಕೆ, ಎಲ್ಲದರ ಬಗ್ಗೆ ಡೀಟೇಲ್ಸ್ ನಾನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರಶೇಖರ್. ಚಂದ್ರಶೇಖರ್, ಈಗಾಗಲೇ ಅಮಿತ್ ಶಾ ಬೆಂಗಳೂರಿಗೆ ಆಗಮಿಸಿದ್ದಾರೆ. 28 ಕ್ಷೇತ್ರ ಗೆಲ್ಲಬೇಕು, ಅದು ಈ ಬಾರಿ ಒಂದು ಸ್ಟ್ರಾಟಜಿ. ಯಾವ ರೀತಿ ಗೆಲ್ತಾರೆ, ಏನೆಲ್ಲ ಸ್ಟ್ರಾಟಜಿ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ ಅಮಿತ್ ಶಾ? ಅದೀಗ ಈಗಾಗಲೇ ಮುಂಜಾನೆ 3 ಗಂಟೆಗೆ ಅಮಿತ್ ಶಾ ಅವರು ಬಂದಿರತಕ್ಕಂಥದ್ದು. ಇವತ್ತು ಪ್ರಮುಖವಾಗಿ 4 ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಬೆಳಗ್ಗೆ ಬಿಜೆಪಿ ಮತ್ತು ಜೆಡಿಎಸ್ ನ ಯಾರು ಪ್ರಮುಖರಿದ್ದಾರೆ ಅವ್ರ ಜೊತೆ ಸಮನ್ವಯ ಸಮಿತಿಯ ಸಭೆಯನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ ರಾಜ್ಯದಲ್ಲೂ ಕೂಡ ಸಮನ್ವಯ ಸಮಿತಿಯನ್ನ ಮಾಡಿಕೊಂಡು ರಾಜ್ಯದ ನಾಯಕರು ಒಗ್ಗಟ್ಟ ಪ್ರದರ್ಶನ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಅಮಿತ್ ಶಾ ಕೂಡ ಯಾವ ರೀತಿ ಇರಬೇಕು ಮತ್ತೆ ಯಾವ ರೀತಿ ಚುನಾವಣೆ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಜೆಡಿಎಸ್ ಮತ್ತು ಬಿಜೆಪಿ ಪ್ರಮುಖ ನಾಯಕರ ಜೊತೆಯಲ್ಲಿ ಸಭೆಯನ್ನ ಮಾಡಲಿದ್ದಾರೆ, ಬ್ರೇಕ್ಫಾಸ್ಟ್ ಮೀಟಿಂಗ್. ಅದಾದ ಬಳಿಕ ಅರಮನೆ ಮೈದಾನದಲ್ಲಿ ಬೆಂಗಳೂರು 3 ಕ್ಷೇತ್ರಗಳು, ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ, ಈ 5 ಕ್ಷೇತ್ರಗಳನ್ನು ಒಳಗೊಂಡಂತೆ ಬೂತ್ ಅಧ್ಯಕ್ಷರು, ಅಂದ್ರೆ ಪ್ರತಿ ಮತಗಳನ್ನ ಹಾಕುವಂತ ಬೂತ್ ಮಟ್ಟ ಏನಿದೆ ಆ ಅಧ್ಯಕ್ಷರಿಂದ ಹಿಡಿದು ಪ್ರಮುಖ ನಾಯಕರವರೆಗೂ ಕೂಡ 5,000 ಜನ ಕಾರ್ಯಕರ್ತರು ಅಥವಾ ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆ. ಈ ಸಮಾವೇಶ ಅರಮನೆ ಮೈದಾನದಲ್ಲಿ ನಡೆಯಲಿದೆ. ಇದಾದ ಬಳಿಕ ಒಟ್ಟು ಈ 6 ಒಂದಷ್ಟು ಈಗಾಗಲೇ ಬಿಜೆಪಿ ಗೆದ್ದಿರ್ತಕ್ಕಂಥ 6 ಕ್ಷೇತ್ರಗಳಲ್ಲಿ ಬಂಡಾಯ ಎದ್ದಿರ್ತಕ್ಕಂಥದ್ದು. ಸೊ ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಹಾಗೆ ಬೀದರ್ ಮತ್ತು ಬೆಳಗಾವಿಯಲ್ಲಿ ಇಲ್ಲಿ ಅಸಮಾಧಾನ ಇದೆ, ಅದನ್ನ ಗೆಲ್ಲಲೇಬೇಕು ಅನ್ನುವಂತ ಟಾಸ್ಕ್ ಅನ್ನು ಕೊಡಲಿದ್ದಾರೆ. ಅದಾದ ಬಳಿಕ ಚನ್ನಪಟ್ಟಣದಲ್ಲಿ ರೋಡ್ ಶೋ ಮಾಡಲಿದ್ದಾರೆ. ಒಟ್ಟು ಇವತ್ತು 4 ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಬಿಜೆಪಿ ರಾಜ್ಯ ಬಿಜೆಪಿಗೆ ಶಕ್ತಿ ತುಂಬುವಂತ ಕೆಲಸವನ್ನು ಮಾಡಲಿದ್ದಾರೆ. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಚಂದ್ರಶೇಖರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.